ಗಮನಿಸ್ತಾ ಇದ್ವಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಮಳೆಯಿಂದ ಹಾನಿಗೊಳಗಾಗಿದೆ ಮತ್ತು ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಂತ. ಧಾರವಾಡದಲ್ಲಿ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿರುವಂಥದ್ದು. ತೆನೆ ಕಟಾವು ಮಾಡಿ ರಾಶಿಯನ್ನು ಮಾಡಿದ್ದಂಥ ರೈತ ಬಸವರಾಜ ಸಂಕೋಜಿ ರೈತನಿಗೆ ಸೇರಿದಂಥ ಮೆಕ್ಕೆಜೋಳ ಕಂಪ್ಲೀಟಾಗಿ ಹಾಳಾಗೋಗಿದೆ. ಇದು ಆಲ್ಮೋಸ್ಟ್ ಎಲ್ಲ ರೈತರ ಪರಿಸ್ಥಿತಿ ಹಿಂಗೆ ಇರೋದು. 200 ಕ್ವಿಂಟಾಲ್ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗೋಗಿದೆ. 6 ಎಕರೆಯಲ್ಲಿ ಬೆಳೆದಿದ್ದಂಥ ಮೆಕ್ಕೆಜೋಳ ಜಲಸಮಾಧಿ ಆಗಿದೆ. ಅಕಾಲಿಕ ಮಳೆಯಿಂದ ಬಹುತೇಕ ಮೆಕ್ಕೆಜೋಳ ನಾಶವಾಗಿದೆ. ಸತತ 4 ದಿನಗಳಿಂದ ಸುರಿದಂಥ ಮಳೆಯಿಂದ ಇಡೀ ರೈತ ವರ್ಗ ಕಂಗಾಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನು ಮೆಕ್ಕೆಜೋಳ ಇರ್ಬೋದು, ಭತ್ತ ಹತ್ತಿ ಬೆಳೆಗಳು ಕೂಡ ಹಾನಿಯಾಗಿವೆ. ಈಗಾಗಲೇ ತಮಗೆ ದೃಷ್ಟಿಯಲ್ಲಿ ತೋರಿಸುವ ಹಾಗೆ ಧಾರವಾಡದ ಹೊರವಲಯದಲ್ಲಿರುವಂಥ ಏನು ರೈತರು ಈಗಾಗಲೇ ರಾಶಿ ಮಾಡೋಕ್ಕೆ ಅಂತ ಏನು ಮೆಕ್ಕೆಜೋಳನ ಕಟಾವು ಮಾಡಿಕೊಂಡು ತೆನೆಯನ್ನು ಈ ಸಂಗ್ರಹ ಮಾಡಿಟ್ಟಿದ್ರು. ಆದರೆ ಈಗಾಗಲೇ 4 ದಿನಗಳಿಂದ ಸುರಿದಂಥ ಮಳೆಗೆ ಇಡೀ ರಾಶಿ ಎಲ್ಲವೂ ಕೂಡ ಈ ರೀತಿಯಾಗಿ ಮೊಳಕೆ ಹೊಡೆದಿದೆ. ಯಾಕಂತಂದರೆ ಸತತವಾಗಿ ಮಳೆ ಸುರಿದ್ರಿಂದ ಮೇಲೆ ಏನು ರಾಶಿ ಮೇಲೆ ಹಾಕಿದಂಥ ಹಾಳೆಯಲ್ಲಿಯೂ ಕೂಡ ನೀರು ಇಳಿದಿದೆ. ಜೊತೆಗೆ ರಾಶಿಯ ಕೆಳಭಾಗದಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ಹೋಗಿರೋದ್ರಿಂದ ಇಡೀ ಮೆಕ್ಕೆಜೋಳ ಕೂಡ ಇಲ್ಲಿ ಮೊಳಕೆ ಹೊಡೆದಿದೆ. ದೃಷ್ಟಿಯಲ್ಲೂ ತಾವು ಕೂಡ ಗಮನಿಸ್ತಿರ್ಬೋದು, ರೈತಪಟ್ಟು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ರೈತರ ಕಣ್ಣೆದುರೆ. ಯಾಕಂತಂದರೆ ಕಟಾವು ಮಾಡಿದ್ರು, ಜಸ್ಟ್ ಇದನ್ನ ಮಷಿನಿಗೆ ಹಾಕಿದರೆ ಮಾರ್ಕೆಟಿಗೆ ಹೋಗುವಂಥ ಬೆಳೆ ಇದು. ಈಗಾಗಲೇ ತಾವು ಕೂಡ ನೋಡೋ ಹಾಗೆ ಇಲ್ಲಿ ನೋಡ್ತಿರ್ಬೋದು ಈ ಯಾವ ಥರ ಲಾಸ್ ಆಗಿದೆ ನೋಡಿ. ಈ ಥರ ಹಿಂಗೆ ಈ ಥರ ಆಗಿರೋದ್ರಿಂದ ಜೊತೆಗೆ ಈ ಥರ ಮೊಳಕೆ ಹೊಡೆದಿದೆ. ಸಂಪೂರ್ಣ ಬೆಳೆಗಳು ಕೂಡ ಎಲ್ಲವೂ ಕೂಡ ಮೊಳಕೆ ಹೊಡೆದ್ರೆ ರೈತರ ಕೈಯಲ್ಲಿ ಕೂಡ ನೋಡ್ತಿರ್ಬೋದು ಈ ಥರ ಮೊಳಕೆ ಹೊಡೆದು ಇಡೀ ಗೋವಿನ ತೆನೆಗಳೆಲ್ಲ ಈಗ ಹಾನಿಯಾಗಿದೆ. ಈ ಕುರಿತು ರೈತರನ್ನ ಮಾತ್ರ ಸಣ್ಣ ಎಷ್ಟು ಅದರದ ಬಗ್ಗೆ ಖರ್ಚಾಗಿತ್ತು ಏನಂತೇಳಿ ಅಜ್ಜಾರ, ಈಗ ನೀವು ಇದನ್ನೆಲ್ಲ ಬಿತ್ತನೆ ಮಾಡಿ ಕಟಾವು ಮಾಡಿದ್ರಿ, ಇದು ಯಾಕೆ ಈ ಥರ ಲಾಸ್ ಆಯಿತು, ಮತ್ತು ಇನ್ನು ಇದ್ರದ್ದು ಎಷ್ಟು ದಿನದೊಳಗೆ ರಾಶಿ ಹಾಕಿತ್ತು? ಇನ್ನು 8 ದಿನದಾಗ ರಾಶಿ ಹಾಕಿತ್ತು. ಆಮ್ಯಾಗ ಇದು ಮಳೆ ಹತ್ತಿ ಇದು ನುಕ್ಸಾನ್ ಆಗಿರ್ತದೆ. ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆ? ಇದನ್ನು ಅಕಸ್ಮಾತ್ ಕಟಾವು ಮಾಡಿ ನೀವು ಮಾರಾಟ ಮಾಡಿದರೆ ಎಷ್ಟು ಅಮೌಂಟ್ ಬರ್ತಿತ್ತು? ಇಂದು 2-2.5 ಲಕ್ಷ ರೂಪಾಯಿ ಬರ್ತಿತ್ತು ರೀ. ಒಂದು 80-90 ಸಾವಿರ ರೂಪಾಯಿ ಖರ್ಚು ಮಾಡಿವ್ರಿ. ಮುಂದೆ ಏನು ಮಾಡೋದ್ರಿ? ಇದನ್ನು ತಿಪ್ಪಿಗೆ ಚೆಲ್ಲದ್ರಿ, ಮತ್ತು ಏನು ಮಾಡೋಕ್ಕೆ ಬರಲಿಲ್ಲ ರೀ. ದನಗಳು ಸದ್ಯಕ್ಕೆ ತಿನ್ನೋಕ್ಕಾಗಲಿಲ್ಲ ರೀ, ಮಳೆ ಲಾಸ್ ಆಗಿತ್ತು ರೀ. ರೈತರು ಕೂಡ ಹೇಳೋ ಹಾಗೆ ಮೆಕ್ಕೆಜೋಳವನ್ನು ಕಷ್ಟಪಟ್ಟು ಬೆಳೆದಿದ್ದರು, ಈ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಮೊಳಕೆ ಹೊಡೆದ್ರಿಂದ ದನಕರುಗಳು ಕೂಡ ತಿನ್ನೋಕ್ಕಾಗಲ್ಲ, ಮಾರ್ಕೆಟ್ಗಳು ಕೂಡ ಯಾರು ಕೂಡ ಇದನ್ನು ಕೊಳ್ಳೋಕ್ಕಾಗಲ್ಲ, ಇದನ್ನು ಸಂಪೂರ್ಣವಾಗಿ ತಿಪ್ಪೆಗೆ ಎಸೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿರುವಂತಾನೆ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ತೆರಳಿ, ನ್ಯೂಸ್18 ಕನ್ನಡ.